ಪ್ರತಿ ವೀಕೆಂಡಲ್ಲಿ ಒಬ್ಬ ಸಾಧಕರನ್ನ ನಿಮಗೆ ಪರಿಚಯ ಮಾಡುವ ಅವಕಾಶ ಸಿಕ್ಕಿತ್ತು. ಇವತ್ತು ಈ ವೇದಿಕೆಯಲ್ಲಿ ಅದ್ಭುತವಾದಂತ ಸಂಜೆಯಲ್ಲಿ ಈ ಈ ಬೃಹತ್ ವೇದಿಕೆಯಲ್ಲಿ ಈ ಮಹಾನ್ ಸಾಧಕರು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ನೀವು ಹೇಳಿದಾಗೆ ನಾವು ಮೂರು ಸಲ ವೀಕೆಂಡ್ ಪ್ರವೇಶ ಮಾಡಿದಾಗಲೂ ಸಾರ್ನ ಆ ಕೆಂಪು ಕುರ್ಚಿಯಲ್ಲಿ ಕೂರಿಸಿ ಅವ್ರ ಕಥೆನ, ಈ ಪುಣ್ಯಕ್ಷೇತ್ರದ ಕಥೆಯನ್ನ ಕರ್ನಾಟಕ ಹೇಳಬೇಕು ಅಂತ ಆಸೆ ಪಟ್ಟಿದ್ವಿ. ಇವತ್ತಾನೆ ಮೀಟ್ ಮಾಡಿದಾಗ ಸಾರು ಮುಂದಿನ ನೀವು ಸೀಸನ್ ಮಾಡಿದಾಗ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಧನ್ಯವಾದಗಳು ಸರ್. ಇನ್ನು ಜಯವಾಲ ಮೇಡಮ್ ಅವರು ಇದ್ದಾರೆ, ನನ್ನ ಹಿತೈಷಿಗಳು, ನನಗೆ ಬಹಳ ಇಷ್ಟ ಅವ್ರು. ಕಂಡ್ರೆ ನಾನು 9th ಕ್ಲಾಸ್ ಅಲ್ಲಿ ಓದಿದ್ದಾಗ ನಮ್ಮ ಮನೆಗೆ ಅವರು ಆಕ್ಸಿಡೆಂಟ್ ಆಗಿ ಬಂದಿದ್ರು, ಏ ನೀವು ಮೂರು ಚೆನ್ನಾಗಿದೆ ಕಣ, ನೀವು ಹೀರೋ ಆಗ್ಬೋದು ಅಂತ ಹೇಳಿದ್ರು. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್, 100 ಚಿತ್ರಗಳ ನಾಯಕ ಆಗಿದ್ದೀನಿ, ನಿಮ್ಮ ಭವಿಷ್ಯ ನುಡಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ MLA ಸಾಹೇಬ್ ಇದ್ದಾರೆ, ಮೋಹನ್ ಆಳ್ವ ಅವರಿದ್ದಾರೆ. ನಾನು ಮೂಡುಬಿದ್ರಿಗೆ ರೀಸೆಂಟ್ ಆಗಿ ಅವ್ರು ರೂಢಿಸಿರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಂತ ಅದ್ಭುತ ಸರ್, ನಮ್ಮ ನಾಡಿನ ಹೆಮ್ಮೆ ಸರ್ ನೀವು ಆ ಕಾರ್ಯಕ್ರಮ. ಈ ವೇದಿಕೆಯಲ್ಲಿರುವಂತ ಎಲ್ರಿಗೂ, ಪ್ರತಿಯೊಬ್ಬರು ನಾನು ಗೌರವಿಸುವಂತ ಹಲವರು ಇದ್ರಿ, ನೀವೆಲ್ಲರೂ ನನ್ನ ನಮನಗಳು. ಮತ್ತು ನೀವು ಮುಖ್ಯವಾಗಿ ನೀವು, ನಿನ್ನೆ ಒಬ್ರು ಕೇಳಿದ್ರು ಸಿನಿಮಾದ ಕ್ಯಾಪ್ಟನ್ ಡೈರೆಕ್ಟರ್ ಆದ್ರೆ ಸಿನಿಮಾದ ಬೆನ್ನೆಲುಬು ಯಾರು ಅಂತ. ನಾನು ಹೇಳಿದೆ ಸಿನಿಮಾದ ಬೆನ್ನೆಲುಬು ನೀವು, ದಿ ಆಡಿಯನ್ಸ್. ಡಿವಿಜಿ ಅವರು ಕಡೆ ಹೇಳ್ತಾರೆ ಈ ತೃಣಕ್ಕೆ ಹಸಿರು ಎಲ್ಲಿಯೋದು ಅಂತ. ಒಂದು ಎಲೆ ನೋಡ್ತೀರ ಹಸಿರಾಗಿದೆ, ಎಷ್ಟು ಚೆನ್ನಾಗಿದೆ ಈ ಎಲೆಗೆ ಹಸಿರು ಎಲ್ಲಿಂದ ಬಂತು? ಅದರ ಮೇಲೆ ಬೀಳುವ ಸೂರ್ಯನ ಕಿರಣದಿಂದ, ಅಥವಾ ಇದು ಮಣ್ಣಿಂದ ಹೀರುವ ನೀರಿನಿಂದ, ಅಥವಾ ಈ ಗಾಳಿಯಿಂದ, ಅಥವಾ ನಿನ್ನಿಂದ ಅಂತ ಕೇಳ್ತಾರೆ. ಅಂದ್ರೆ ನೋಡುಗ, ನನ್ನ ಪ್ರಕಾರ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೋಡುಗ ಪ್ರೇಕ್ಷಕ ನೀವಿಲ್ಲ ಅಂದ್ರೆ ಆ ಎಲೆ ಹಸಿರಾಗಿದ್ರೇನು, ಹಳದಿ ಆಗಿದ್ರೇನು, ಕೆಂಪಾಗಿದ್ರೇನು, ಕಪ್ಪಾಗಿದ್ರೇನ್ರಿ ಅಲ್ವಾ? ಹಾಗಾಗಿ ನಾನು ಮಾಡುವ ಸಿನಿಮಾ ಇರ್ಬೋದು, ನಾನು 1.5 ವರ್ಷ ಕಷ್ಟಪಟ್ಟು ಈಗ ಬಟರ್ಫ್ಲೈ ಚಿತ್ರ ಮಾಡಿದ್ದೀನಿ, ಬಟ್ ಅದು ಸಾರ್ಥಕ ಆಗೋದು ನೀವು ನೋಡಿದಾಗ. ಇಷ್ಟು ಅದ್ಭುತವಾದಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇಡೀ ಧರ್ಮಸ್ಥಳ ಪ್ರತಿಯೊಂದು ರಸ್ತೆಯಲ್ಲೂ ಒಂದು 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 ರಾಜರ ಕಾಲದಲ್ಲಿ ಹೇಗಿರ್ತಿತ್ತೋ ಆ ಒಂದು ಫೀಲಿಂಗ್ ಬಂತು ನನಗೆ. ಆ ತರ ಅಲಂಕಾರ ಮಾಡಿದ್ದಾರೆ. ಇದಕ್ಕೆಲ್ಲ ಸಾರ್ಥಕತೆ ಸಿಗೋದು ನೀವು ಬಂದಾಗ. ನೀವು ಬಂದಿದ್ದೀರಿ, ಅದಕ್ಕೆ ನೀವು ಸಮಯ ಕೊಟ್ಟಿದ್ದೀರಿ, ನೀವು ಇದಕ್ಕೆಲ್ಲ ಬೆನ್ನೆಲುಬು, ನಿಮಗೆ ನನ್ನ ನಮನಗಳು. ಇದರಲ್ಲೊಂದು ಆಶ್ಚರ್ಯ ಏನು ಅಂದ್ರೆ, ನಮ್ಮ ಮನೆ ಒಂದು ಹಬ್ಬ ಮಾಡ್ತೀವಿ, ನಮ್ಮ ಅಣ್ಣ ಬರ್ತಾನೆ, ತಮ್ಮ ಬರ್ತಾನೆ, ಚಿಕ್ಕಪ್ಪ ಬರ್ತಾನೆ, ಎಲ್ಲರೂ ಬರ್ತಾರಲ್ವ, ರಕ್ತ ಸಂಬಂಧಿಕರು ಬರ್ತಾರೆ. ಆದ್ರೆ ಇಲ್ಲಿ ನೋಡಿ, ಒಬ್ಬರಿಗೊಬ್ರು ಯಾರು ಪರಿಚಯ ಇಲ್ಲ ರೀ, ಎಲ್ಲ ಅಪರಿಚಿತರು. ಒಂದ್ ಕಡೆ ಒಂದಾಗ್ತಿರಲ್ಲ, ಅದು ಯೋಚನೆ ಮಾಡಿ ನೋಡಿದ್ರೆ ಇತಿಹಾಸದಲ್ಲಿ ಅಪರಿಚಿತರನ್ನ ಒಂದುಗೂಡು ಮಾಡುವಂತ ಶಕ್ತಿ, ಅಪರಿಚಿತರನ್ನ ಒಂದು ಸೇರಿಸುವಂತ ಶಕ್ತಿ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ, ಅದು ಸಿನಿಮಾ ಇರ್ಬೋದು, ಸಿನಿಮಾದಲ್ಲಿ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಗೊತ್ತಿಲ್ಲ, ಯಾವ ಜಾತಿಯನ್ನು ಯಾವ ಧರ್ಮದನ್ನು ಗೊತ್ತಿಲ್ಲ, ಅದನ್ನ ಅಪರಿಚಿತರನ್ನ ಒಂದುಗೂಡಿಸುತ್ತೆ ಸಿನಿಮಾ. ಒಂದು ಪಕ್ಷ ಅದನ್ನ ಮಾಡುತ್ತೆ, ಒಂದು ಸ್ಲೋಗನ್ ಅದನ್ನ ಮಾಡುತ್ತೆ, ಆದ್ರೆ ಶತಮಾನಗಳಿಂದ ಅಪರಿಚಿತರನ್ನ ಒಂದುಗೂಡಿಸುವ ಶಕ್ತಿ ಅಂದ್ರೆ ಧರ್ಮ, ಧರ್ಮ ಕ್ಷೇತ್ರಗಳು, ದೇವಸ್ಥಾನಗಳು. ಆ ಅದ್ಭುತವಾದ ಕೆಲಸವನ್ನ ಮಾಡ್ತಿರೋರು ಈ ಧರ್ಮಸ್ಥಳ ಕ್ಷೇತ್ರ. ಆತರ ಅಪರಿಚಿತರು ಜೊತೆಗೆ ಸೇರಿದಾಗ, ಲಕ್ಷಾಂತರ ಜನರು ಜೊತೆಗೆ ಸೇರುವಂತಹ ಶಕ್ತಿ ಇದ್ದಾಗ, ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅಲ್ಲಿ ಇರುತ್ತೆ. ಯಾಕಂದ್ರೆ ಪವಿತ್ರವಾದ ಶಕ್ತಿ ಅದು, ಅದನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಆ ಕ್ಷೇತ್ರದ ಕರ್ತವ್ಯ ಆಗುತ್ತೆ. ಅದನ್ನ ಅದ್ಭುತವಾಗಿ ಮಾಡ್ಕೊಂಡು ಬಂದಿರೋರು ನೂರಾರು ವರ್ಷಗಳಿಂದ ಈ ಧರ್ಮ ಸ್ಥಳದ ಕ್ಷೇತ್ರದವರು. ಅದಕ್ಕಾಗಿ ನನ್ನ ನಮನಗಳು. ಎರಡನೇದು ನನಗನ್ಸೋದು, ಇವತ್ತು ಈ ಮೂರ್ತಿ ನೋಡ್ತೀವಿ ಎಷ್ಟು ಅದ್ಭುತವಾಗಿದ್ದಾರೆ. ಈ ತರ ನಾನು ಎಷ್ಟೊಂದು ವೇದಿಕೆಯಲ್ಲಿ ನೋಡ್ತೀನಿ, ಇಷ್ಟು ಹಿತವಾದ ಒಂದು ವಾತಾವರಣ, ಇಷ್ಟು ಸುಂದರವಾದ ಒಂದು ವೇದಿಕೆ, ಬಹಳ ಬಹಳ ಅಪರೂಪ. ಇಲ್ಲಿ ನಿಂತ್ಕೊಂಡಾಗ ಈ ಮೂರ್ತಿಯನ್ನು ನೋಡಿದಾಗ ನನಗನ್ಸುತ್ತೆ, ಒಂದು ಕಡೆ ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಅ ಜಾಯ್ ಫಾರ್ ಎವರ್ ಅಂತ ಹೇಳ್ತಾರೆ. ಸುಂದರವಾದ ವಿಷಯಗಳು ನೀವು 10 ವರ್ಷ ಆಗಲಿ 20 ವರ್ಷ ಆಗಲಿ ಕಣ್ಣು ಮುಚ್ಕೊಂಡು ಇದನ್ನು ನೆನಪಿಸ್ಕೊಂಡಾಗ, ನಾನು ಜಯಮಾಲ ಅವರು 20 ವರ್ಷಗಳಾದ್ಮೇಲೆ ಈ ವೇದಿಕೆಯನ್ನು ನೆನೆಸ್ಕೊಂಡಾಗ ನಮ್ಗೆ ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಅದು ಈ ತರ
ವೇದಿಕೆಯ ಪ್ರಭಾವ, ಈತರ ವೇದಿಕೆಯ ಮುಖ್ಯತ್ವ ಅದು. ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. 20-30 ವರ್ಷಗಳ ನಂತರ ಈ ದೃಶ್ಯ ಇದೆಯಲ್ಲ, ಇದು ನಿಮ್ಮ ಮನಸ್ಸಿಗೆ ನಿಮ್ಮ ಆನಂದ ಕೊಡುತ್ತೆ. ದಟ್ ಇಸ್ ವೈ ಇಟ್ ಇಸ್ ನೆಸರಿ. ಅದಕ್ಕಿಂತ ಮುಖ್ಯವಾಗಿ ನಾಳೆ ಈ ಮಸ್ತಾಭಿಷೇಕ ನೋಡ್ತೀರಾ, ಎಲ್ಲರೂ ಖುಷಿ ಪಡ್ತೀರಾ, ಈ ಬಾಹುಬಲಿಯ ಕಥೆಯನ್ನು ನೆನಪಿಸ್ಕೊಳ್ತೀರಾ, ಈ ಗ್ರೇಟ್ ಭಕ್ತಿಯನ್ನು ನೆನಪಿಸ್ಕೊಳ್ಳೋ ಜೊತೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ನಾಳೆ ನಮ್ಮಲ್ಲಿ ಯಾರೋ ಒಬ್ರು, ನಿಮ್ಮಲ್ಲಿ ಯಾರೋ ಒಬ್ರು ಈ ತರ ಒಬ್ಬ ತ್ಯಾಗಮೂರ್ತಿ ಆಗ್ಬೇಕು ಅನ್ನೋದೇ ಇದರ ಉದ್ದೇಶ ಅಷ್ಟೇ. ಅದು ಏನಿಲ್ಲ, ಒಂದೊಂದು ಸರ್ಕಲ್ ಅಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನ ಸ್ಟ್ಯಾಚು ಇಡ್ತಾರೆ, ಅಥವಾ ಇನ್ನೂ ಯಾರೋ ಸ್ಟ್ಯಾಚು ಇಡ್ತಾರೆ, ಮನೆ ಆಫೀಸ್ ಅಲ್ಲಿ ಮಹಾತ್ಮ ಗಾಂಧಿ ಫೋಟೋ ಇಡ್ತಾರೆ, ಇಲ್ಲಿ ಬಾಹುಬಲಿಯ ಮೂರ್ತಿ ಇಡ್ತಾರೆ. ಅದಕ್ಕೆ ಕಾರಣ ನಾಳೆ ನಿಮ್ಮಲ್ಲಿ ಯಾರೋ ಒಬ್ರು ಹತ್ರ ಆಗ್ಬೇಕು. ಇಲ್ಲಿ ನೋಡ್ತಾರೆ ಹುಡುಗ ಒಬ್ಬ ಇದರಿಂದ ಇನ್ಸ್ಪೈರ್ ಆಗಿ ಅವ್ರು ಹೇಳಿದ್ದಾರೆ, ಪ್ರತಿಯೊಂದು ಆರ್ಚನು ಬರ್ತಿದ್ದಾರೆ, ಪ್ರತಿಯೊಂದು ಆರ್ಚನು ಬರ್ತಿದ್ದಾರೆ. ಏನ್ ಬರ್ತಿದ್ದಾರೆ? ಸತ್ಯ, ತ್ಯಾಗ, ಶಾಂತಿ, ಅಹಿಂಸೆ, ಇದಕ್ಕಿಂತ ಏನ್ ಬೇಕು ಜೀವನದಲ್ಲಿ? ಅದನ್ನ ಸಾರದವರು ಬಾಹುಬಲಿಯವರು. ಇಡೀ ಜಗತ್ತನ್ನ ಆಳುವಂತ ಶಕ್ತಿ ಇರ್ಬೇಕಾದ್ರೆ ಇದು ನನಗೆ ಬೇಡ, ನನಗೆ ಬೇಕಾಗಿರೋದು ನೆಮ್ಮದಿ ಅಂತ ಹೋದಂತ ಮಹಾನ್ ವ್ಯಕ್ತಿ, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದೇ ಇದರ ಉದ್ದೇಶ ಅಂತ ನನಗನ್ನಿಸ್ತಾ ಇದೆ. ಇದನ್ನ ಇಷ್ಟು ಎತ್ತರಕ್ಕೆ ಹಾಕಿರ್ತಾರೆ ಒಂದು ಮೂರ್ತಿನ ಅಂದ್ರೆ, ನೀವು ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಹೆಬ್ಬಾಗ ಅಷ್ಟೊತ್ತು ಇರುತ್ತೆ, ನಿಮ್ಗನ್ಸುತ್ತೆ ಮಾಮೂಲಿ ಮನುಷ್ಯ ನಾನು ಆರಡಿ ಇದನ್ನು ಇಷ್ಟು ದೊಡ್ಡ ಯಾಕೆ ಹೆಬ್ಬಾಗ ಇಟ್ಟಿದ್ದಾರೆ ಅಂತ. ಅವ್ರು ಹೇಳ್ತಾರೆ ಅನ್ನೋ ಸಾಂಕೇತಿಕವಾಗಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಯೋಚನೆಯಲ್ಲಿ, ನೀವು ಪ್ರೀತಿ ಮಾಡುವಂತ ರೀತಿಯಲ್ಲಿ ಈ ಎತ್ತರಕ್ಕೆ ಬೆಳೀರಿ ಅಂತ ಅಷ್ಟೇ. ನೀವು ಯೋಚನೆ ಮಾಡೋ ರೀತಿ ಈ ಎತ್ತರಕ್ಕೆ ಬೆಳಿಬೇಕು, ನೀವು ಇನ್ನೊಬ್ಬರನ್ನ ಪ್ರೀತಿ ಮಾಡೋ ರೀತಿ ಈ ಎತ್ತರಕ್ಕೆ ಬೆಳಿಬೇಕು, ನೀವು ಮಾನಸಿಕವಾಗಿ ನಿಮ್ಮ ಆದರ್ಶದಲ್ಲಿ ಈ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ಅದರ ಸಂಕೇತ. ಹಾಗಾಗಿ ನಿಮ್ಮೆಲ್ಲರ ಜೀವನದಲ್ಲೂ ನೀವು ಇಷ್ಟಪಡುವಂತ ಜೀವನ ನಿಮ್ದಾಗ್ಲಿ. ನಾನು ಎಲ್ಲಾ ಕಡೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈಗ ನಾನು ಮಾಡ್ತಿರೋ ಚಿತ್ರದ ಹೆಸರೇ ಬಟರ್ಫ್ಲೈ ಅಂತ. ಬಟರ್ಫ್ಲೈ ಅಂದ್ರೆ ಒಂದು ಕಂಬಳಿ ಹುಳ, ಕಂಬಳಿ ಹುಳ ಇರಬಾರ್ದ್ರಿ, ಅದು ಚಿಟ್ಟೆ ಆಗ್ಬೇಕು, ಅದೇ ಜೀವನದ ನಿಯಮ. ನಾವೆಲ್ಲರೂ ನಾವು ಯಾವ ಹಂತದಲ್ಲಿ ಇದೀವೋ ಅದಕ್ಕಿಂತ ಒಂದು ಶ್ರೇಷ್ಠವಾದ ಹಂತ, ನಾವು ಯಾವ ಜೀವನದ ಲೆವೆಲ್ ಅಲ್ಲಿ ಇದೀವೋ ಅದಕ್ಕಿಂತ ಶ್ರೇಷ್ಠವಾದ ಜೀವನ ನಮ್ಮೆಲ್ಲರಿಗೂ ಸಾಧ್ಯ ಇದೆ. ಆ ಜೀವನವನ್ನ ನಾವು ಮುಟ್ಲೇಬೇಕು, ಅದೇ ನಮ್ಮ ಜೀವನದ ಆದರ್ಶವಾಗಬೇಕು. ಲೆಟ್ಸ್ ಮೇಕ್ ಎಕ್ಸಲೆನ್ಸ್ ಅವರ್ ಹ್ಯಾಬಿಟ್. ಶ್ರೇಷ್ಠತೆ ನಮ್ಮ ದಿನನಿತ್ಯದ ಅಭ್ಯಾಸವಾಗಲಿ. ನಮ್ಮ ಎಲ್ಲರ ಸುಖ, ಸಂತೋಷ, ಸಮೃದ್ಧಿ ಎಲ್ಲವೂ ಈ ಬಾಹುಬಲಿಯ ಅನುಗ್ರಹದಿಂದ ಆ ಎತ್ತರಕ್ಕೆ ಬೆಳೆಯಲಿ. ಧನ್ಯವಾದಗಳು. ಧನ್ಯವಾದ.